ಸೋತಿದ್ದೇವೆ. ಅದಕ್ಕೆ ಅಮಿಷ ಇರ್ಬೋದು, ಗ್ಯಾರಂಟಿ ಇರ್ಬೋದು, ಏನೇ ಸಮಸ್ಯೆಗಳಿರ್ಬೋದು, ನಾವು ಸೋತದ್ದಂತೂ ವಾಸ್ತವಿಕ. ಜಿಜ್ಞಾಸೆಗಳು, ಚರ್ಚೆಗಳು, ಆತಂಕಗಳು ಇವೆಲ್ಲವೂ ಸ್ವಾಭಾವಿಕವಾಗಿ ಬರುತ್ತೆ. ಅನೇಕ ನಮ್ಮ ಕಾರ್ಯಕರ್ತರು, ಕೆಲವು ಪ್ರಮುಖರು ಸೋಲಿನ ಬಗ್ಗೆ ದುಗುಡದಿಂದ ಒಂದಷ್ಟು ಕಟುವಾಗಿ ಮಾತನಾಡಿದ್ದಾರೆ. ಭಾರತೀಯ ಜನತಾ ಪಕ್ಷ ಇದನ್ನೆಲ್ಲವನ್ನು, ನಮ್ಮ ಹೈಕಮಾಂಡು ಮತ್ತು ನಮ್ಮ ರಾಜ್ಯ ಘಟಕ ಇದನ್ನೆಲ್ಲ ಗಮನಿಸಿದೆ. ಎಲ್ಲರನ್ನು ಕರೆದು ಮಾತಾಡೋದನ್ನು ಕೂಡ ಮಾತಾಡಿಸ್ತಾರೆ. ಸಮಸ್ಯೆಗಳು ಪರಿಹಾರ ಆಗುತ್ತೆ, ಆತಂಕಗಳು ನಿವಾರಣೆ ಆಗುತ್ತೆ. ಮತ್ತೊಮ್ಮೆ ಪ್ರತಿಪಕ್ಷ ಬಗ್ಗೆ ಭಾಳ ಗಟ್ಟಿಯಾಗಿ ಆಡಳಿತ ಪಕ್ಷಕ್ಕೆ ವಿರುದ್ಧವಾಗಿ ಸದನದ ಒಳಗೆ ಮತ್ತು ಹೊರಗೆ ಕೆಲಸ ಮಾಡ್ತೇವೆ. ನಮಗೆ ಇದರಲ್ಲಿ ವಿಶ್ವಾಸ ಇದೆ. ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡುವುದು ಆಡಳಿತ ಪಕ್ಷದ ಆದೇಶ ಪಾಲಿಸುವುದಕ್ಕಲ್ಲ. ನಮಗೆ ಒಂದು ರಾಜಕೀಯ ಪಕ್ಷಕ್ಕೆ ಆಡಳಿತ ಪಕ್ಷ ಆಗಿದ್ದರೆ ಸಭಾನಾಯಕ ಮುಖ್ಯಮಂತ್ರಿಯನ್ನು ಆಯ್ಕೆ ಮಾಡ್ತಾರೆ, ವಿರೋಧ ಪಕ್ಷ ವಿರೋಧ ಪಕ್ಷದ ನಾಯಕರನ್ನು ಆಯ್ಕೆ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕನ ಆಯ್ಕೆಯ ಪ್ರಕ್ರಿಯೆ ಅಂತಿಮ ದಿವಸಗಳು ಯಾವುದು ಕೇಳಿದರೆ ಸದನ ಶುರುವಾಗುವ ಮುನ್ನ ಸಿದ್ದರಾಮಯ್ಯನವರು ನೆನಪಿರ್ಬೋದು, ಒಂದು ಸರ್ತಿ ಅವರು ಯಾರಾಗಬೇಕು ಅನ್ನುವಂಥ ಚರ್ಚೆ ಬಂತು. ಆವಾಗ ಯಡಿಯೂರಪ್ಪನ ಹೆಲಿಕಾಪ್ಟರಲ್ಲಿ ಸಿದ್ದರಾಮಯ್ಯವರು ಬಂದರು, ಬಂದು ಮರು ದಿವಸ ಇವರು ಹಾಕಿದ್ದಾರೆ. ಹಾಗಾಗಿ ಕೆಲವು ಸರ್ತಿ ಅವರಿಗೂ ಕೂಡ ವಿರೋಧ ಪಕ್ಷ ಇಂಥ ದಿವಸ ಮಾಡಬೇಕಂತೇಳಿ ಏನೂ ಇಲ್ಲ. ನಮ್ಮ ದೃಷ್ಟಿಯಲ್ಲಿ ನಾಳೆ 3ನೇ ತಾರೀಕು ಶಾಸಕಾಂಗ ಪಕ್ಷದ ಅಧಿವೇಶನ ಪ್ರಾರಂಭವಾಗುವ ಮುಂಚೆ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆ ಪ್ರಕ್ರಿಯೆ ಘೋಷಣೆ ಆಗುತ್ತೆ. ಸರ್, ಯತ್ನಾಳ ಬಾಯಿಭಂಗ ನೋಟಿಸ್ ಅನ್ನು ಜಾರಿ ಮಾಡ್ತಾ ಇಲ್ಲ, ರೇಣುಕಾಚಾರ್ಯ ಇಲ್ಲ ಮಾಡಿದ್ದಾರೆ, ಎಲ್ರಿಗೂ ಕೇಳಿದ್ದಾರೆ. ಯಾರ್ಯಾರು ಮಾತಾಡಿದ್ದಾರೆ ಅಂತ ಅನಿಸಿತ್ತು, ಅವ್ರಿಗೆ ಕೇಳಿದ್ದಾರೆ ಏನಂತ ಹೇಳಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಇದ್ದಾಗ ಅಧಿಕಾರ ಕಳ್ಕೊಂಡ ನಂತರ ಸಹಿತ ಒಂದು ವಿರೋಧವಾಗಿ ಧ್ವನಿನ ಇರತಕ್ಕಂಥ ಕೆಲಸ ಮಾಡಿದ್ದಾರೆ. ಇವಾಗ ಅವರು ಉಚಿತ ಘೋಷಣೆಗಳು ಸಹಿತ ದ್ವಂದ್ವ. ನಾವು ಕಾಂಗ್ರೆಸ್ನಲ್ಲಿ ದ್ವಂದ್ವತೆ ಯಾಕೆ ಅಂತ ಕೇಳಿದೆವು. ನಾವು ಉಚಿತ ಭಾಗ್ಯ ಕೊಟ್ಟದ್ದನ್ನು ನೀವು ವಿರೋಧಿಸ್ತೀರಿ ಅಂತ ಅವ್ರು ಹೇಳಿದಾಗ ನಾವು ನಿಮ್ಮಲ್ಲಿ ದ್ವಂದ್ವತೆ ಯಾಕೆ. ಪಂಜಾಬ್ನಲ್ಲಿ ನಿಮ್ಮದೇ ಪಕ್ಷದ ಅಲ್ಲಿಯ ಅಧ್ಯಕ್ಷರು ಮತ್ತು ಇಡೀ ಪಾರ್ಟಿ ಆರ್ಥಿಕ ದುಸ್ಥಿತಿಯಲ್ಲಿದೆ. ಪಂಜಾಬ್ ಸರ್ಕಾರ ಆಪ್ ಬಿಟ್ಟಿ ಭಾಗ್ಯವನ್ನು ಪ್ರಕಟಿಸಿದ್ದು ತಪ್ಪು ಅಂತ ನೀವೆಲ್ಲ ಹೇಳ್ತೀರಿ. ಇಲ್ಲಿ ನೀವೇನು ಹೇಳ್ತೀರಿ ಅಂತ ಹೇಳಿದರೆ ಉಚಿತ ಭಾಗ್ಯಗಳನ್ನು ಕೊಡ್ತೇವೆ ಅಂತ ಹೇಳ್ತೀರಿ. ಹಾಗಾಗಿ ಒಂದೇ ರಾಜಕೀಯ ಪಕ್ಷ, ನಿಮ್ಗೆ ಒಂದೇ ಹೈಕಮಾಂಡ್, ಎರಡು ದ್ವಂದ್ವ ನಿಲುಗಳು ಯಾಕೆ ಅನ್ನೋದನ್ನು ನಾವು ಪ್ರಶ್ನೆ ಮಾಡಿದ್ದೆವು. ಪ್ರಬಲ ವಿರೋಧ ಪಕ್ಷವಾಗಿ ಸರ್ಕಾರದ ಎಲ್ಲ ಧೋರಣೆಗಳನ್ನು ವಿಮರ್ಶೆ ಮಾಡೋದು ನಮ್ಮ ಜವಾಬ್ದಾರಿ. ಸದನ ಒಳಗೂ ಮಾಡ್ತೇವೆ, ಹೊರಗೂ ಮಾಡ್ತೇವೆ. ಇವತ್ತು ಸಿದ್ದರಾಮಯ್ಯನವರು ಬೆಲೆ ಏರಿಕೆ ನಿಯಂತ್ರಣ ಕೇಂದ್ರದ್ದು ಅಂತಾರೆ. ಎ ಪಿ ಎಂ ಸಿ ಯಾರ ದಿನದಲ್ಲಿ ಬರುತ್ತೆ, ಹಾಪ್ಕಾಮ್ಸ್ ಯಾರ ದಿನದಲ್ಲಿ ಬರುತ್ತೆ, ತರಕಾರಿ ಖರೀದಿ ಯಾರು ಮಾಡ್ತಾರೆ, ಯಾರು ಮಾರಾಟ ಮಾಡ್ತಾರೆ. ಹಾಗಾಗಿ ಕೇಂದ್ರದವನ್ನು ಬೊಟ್ಟು ತೋರಿಸುವುದನ್ನು ಬಿಟ್ಟು ನೀವು ಇವತ್ತು ಸ್ಪಷ್ಟವಾಗಿ ಜನರ ಕೆಲಸಗಳನ್ನು ಮಾಡಬೇಕು. ಬೆಲೆ ಏರಿಕೆಗೆ ನೇರವಾದ ಕಾರಣ ಇವತ್ತು ಎ ಪಿ ಎಂ ಸಿಗಳ ಮಾರ್ಕೆಟಿಂಗ್ ಮತ್ತು ಆಪ್ಕಾಮ್ಸಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆಗಳು, ಅದನ್ನು ನಿಯಂತ್ರಣ ಮಾಡುವಂಥ ಅಧಿಕಾರ ರಾಜ್ಯಕ್ಕಿಂತಲ್ಲ, ನೀವು ಏನು ಮಾಡ್ತಾ ಇದ್ರಿ ಅಂತ ನಾವು ಕೇಳಬೇಕಾದಂಥ ಅನಿವಾರ್ಯತೆ ಇದೆ. ಕೇಂದ್ರದಲ್ಲಿ 549 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ಇಡೀ ದೇಶಕ್ಕೆ ಪ್ರತಿ ವ್ಯಕ್ತಿಗೆ 5 ಕೆಜಿ ಅಂತೆ ಬಿ ಪಿ ಎಲ್ ಕಾರ್ಡ್ದಲ್ಲಿ ಕೊಡುತ್ತೆ. ಪ್ರತಿ ವ್ಯಕ್ತಿಗೆ 5 ಕೆಜಿ ಅಂತೆ 549 ಲಕ್ಷ ಕ್ವಿಂಟಲ್ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಉಚಿತವಾಗಿ ಕೊಡುತ್ತೆ. ಕರ್ನಾಟಕದಲ್ಲಿ ಮಾತ್ರ ಅದು ಇವ್ರದ್ದು ಆಗುದು ಹೇಗೆ? ಕರ್ನಾಟಕದಲ್ಲಿ ಮಾತ್ರ ಕಾಂಗ್ರೆಸ್ ಸರ್ಕಾರದ್ದು, ಉಳಿದದ್ದೆಲ್ಲ ಕೇಂದ್ರ ಕೊಟ್ಟದ್ದು. ಹಾಗಿದ್ರೆ ಕೇಂದ್ರಕ್ಕೆ ಹಣ ಕೊಟ್ಟದ್ದು ಇವ್ರಂತ. 22.5 ಲಕ್ಷ ಕ್ವಿಂಟಲ್ ಅಕ್ಕಿ ಕರ್ನಾಟಕ ಸರ್ಕಾರಕ್ಕೆ ಬರುತ್ತೆ, 32 ಲಕ್ಷ ಕ್ವಿಂಟಲ್ ಅಕ್ಕಿ ತಮಿಳುನಾಡಿಗೆ ಬರುತ್ತೆ, 14 ಲಕ್ಷ ಕ್ವಿಂಟಲ್ ಅಕ್ಕಿ ಕೇರಳಕ್ಕೆ ಬರುತ್ತೆ. ಒಟ್ಟು 549 ಲಕ್ಷ ಕ್ವಿಂಟಲ್ ಅಕ್ಕಿ ಭಾರತ ದೇಶಕ್ಕೆ ಬರುತ್ತೆ. ಅವ್ರು ಯಾರೂ ಕೂಡ ನಮ್ಮ ಕೇಂದ್ರ ಸರ್ಕಾರದಂತಾರೆ. ಕರ್ನಾಟಕದವರು ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಮಾತ್ರ ಇದು ನಾವು 5 ಕೆಜಿ ಕೊಡ್ತಾ ಇದ್ದೇವೆ, 5 ಕೆಜಿ ದುಡ್ಡು ಕೊಡ್ತಾ ಇದ್ದೇವೆ ಅಂತ ಹೇಳುವಂಥದ್ದನ್ನು ನಾವು ಕಂಡಿದ್ದೇವೆ. ಹಾಗಾಗಿ ವಿನಾಕಾರಣ ಜನರಲ್ಲಿ ತಪ್ಪು ಮಾಹಿತಿಯನ್ನು ಒದಗಿಸಬೇಡಿ ಅನ್ನುವಂಥದ್ದು. ಇವತ್ತೇನು ಹಣ ಹಾಕಿದ್ದೇವೆ ಅಂತ ಹೇಳಿದ್ರಲ್ಲ ಅವರು, 5 ಕೆಜಿ ಅಕ್ಕಿ ಹಣ ಹಾಕಿದ್ದೇವೆ ಅಂತ ನಾವು ಹೇಳ್ತಾರಲ್ಲ. ಯಡಿಯೂರಪ್ಪನವರು ಮತ್ತು ನಮ್ಮ ರಾಜ್ಯಾಧ್ಯಕ್ಷರು ಒಟ್ಟಾಗಿ 3ನೇ ತಾರೀಕು ಸದನದ ಒಳಗೆ ಮತ್ತು ಹೊರಗೆ ಪ್ರತಿಭಟನೆ ಪ್ರಾರಂಭ ಮಾಡ್ತೇವೆ ಅಂದ ನಂತರ ಸರ್ಕಾರ ಚುರುಕಾಗಿ ಹಣ ಹಾಕಿದಂತವೆ. ಹಣ ಹಾಕೋದು ತಪ್ಪ ಸರಿಯ ಪ್ರಶ್ನೆ ಬೇರೆ. 10 ಕೆಜಿ ಅಕ್ಕಿ ಕೊಡ್ತೇವೆ ಅಂತ ಹೇಳಿದರು, 5 ಕೆಜಿ ಅಕ್ಕಿ ಹಣ ಹಾಕಿದ್ದೇವೆ ಅಂತ ಹೇಳಿದರು. ನಾನು ಕೇಳಿದೆ ನಿಮ್ಮ ಹತ್ರ 50% ಗ್ಯಾರಂಟಿ ನಿಮ್ಮದಾಗಾದರೆ ಅದು ಕೊಡ್ತೇನೆ ಅಂದ್ರೆ 10 ಕೆಜಿ ಹಣ ಹಾಕಿದ್ದು 5 ಕೆಜಿ ಅಂತ ನೀವೇ ಹೇಳ್ತಾ ಇರೋದು. ಹಾಗೆ ಹಾಕಿದ 50% ಗ್ಯಾರಂಟಿಯ. ಈ ಎಲ್ಲವನ್ನು ಸದನದ ಒಳಗೆ ಮತ್ತು ಹೊರಗೆ ಹೋರಾಟ ಮಾಡೋದ್ರ ಮೂಲಕ ಸರ್ಕಾರದ ಕಿವಿಂಡು ಕೆಲಸವನ್ನು ಮಾಡ್ತೇವೆ.